ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ದಿನಾಂಕ 25ರ ಅಡಿಕೆ ಬೆಲೆ ನೋಡ್ತಾ ಹೋದರೆ ಶಿವಮೊಗ್ಗದಲ್ಲಿ 57,699 ರೂಪಾಯಿ ಇದೆ. ಹಾಗೆ ಚಿತ್ರದುರ್ಗದಲ್ಲಿ 51,869 ರೂಪಾಯಿ ಇದೆ. ಹಾಗೆ ಸಿದ್ದಾಪುರದಲ್ಲಿ 52,509 ರೂಪಾಯಿ ಇದೆ. ಹಾಗೆ ಸಿರ್ಸಿಲಿ 52,200 ರೂಪಾಯಿ ಇದೆ. ಹಾಗೆ ಸಾಗರದಲ್ಲಿ 53,127 ರೂಪಾಯಿ ಇದೆ. ಹಾಗೆ ಯಲ್ಲಾಪುರದಲ್ಲಿ 56,669 ರೂಪಾಯಿ ಇದೆ. ಹಾಗೆ ಚೆನ್ನಗಿರಿಯಲ್ಲಿ 55,209 ರೂಪಾಯಿ ಇದೆ. ಹಾಗೆ ತುಮಕೂರಲ್ಲಿ 53,500 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಚಾಲಿ ಬೆಲೆ ನೋಡ್ತಾ ಹೋದರೆ ಸಿರ್ಸಿಲಿ 44,721 ರೂಪಾಯಿ ಇದೆ. ಹಾಗೆ ಸಾಗರದಲ್ಲಿ 41,103 ರೂಪಾಯಿ ಇದೆ. ಹಾಗೆ ಯಲ್ಲಾಪುರದಲ್ಲಿ 44,000 ರೂಪಾಯಿ ಇದೆ. ಹಾಗೆ ಸಿದ್ದಾಪುರದಲ್ಲಿ 43,599 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಬೆಟ್ಟೆ ಅಡಿಕೆ ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ 56,319 ರೂಪಾಯಿ ಇದೆ. ಹಾಗೆ ಸಿರ್ಸಿಲಿ 48,655 ರೂಪಾಯಿ ಇದೆ. ಹಾಗೆ ಚಿತ್ರದುರ್ಗ ರೇಟ್ ನೋಡೋದಾದರೆ 40,659 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಕೆಂಪುಕೋಟು ಬೆಲೆ ನೋಡೋದಾದರೆ ಸಾಗರದಲ್ಲಿ 38,699 ರೂಪಾಯಿ ಇದೆ. ಹಾಗೆ ಯಲ್ಲಾಪುರದಲ್ಲಿ 35,889 ರೂಪಾಯಿ ಇದೆ. ಹಾಗೆ ಸಿದ್ದಾಪುರದಲ್ಲಿ 33,899 ರೂಪಾಯಿ ಇದೆ. ಹಾಗೆ ಚಿತ್ರದುರ್ಗದಲ್ಲಿ 31,210 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಸಿಪ್ಪೆಗೋಟು ಬೆಲೆ ನೋಡೋದಾದರೆ ಸಾಗರದಲ್ಲಿ 23,599 ರೂಪಾಯಿ ಇದೆ. ಹಾಗೆ ತೀರ್ಥಹಳ್ಳಿ ಬೆಲೆ ನೋಡೋದಾದರೆ 20,322 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಸರಕು ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ 80,696 ರೂಪಾಯಿ ಇದೆ. ಹಾಗೆ ತೀರ್ಥಹಳ್ಳಿ ಬೆಲೆ ನೋಡೋದಾದರೆ 79,560 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಗೊರಬಲು ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ 40,599 ರೂಪಾಯಿ ಇದೆ. ಹಾಗೆ ತೀರ್ಥಹಳ್ಳಿ ಬೆಲೆ ನೋಡೋದಾದರೆ 40,121 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಕಾಳುಮೆಣಸು ಬೆಲೆ ನೋಡೋದಾದರೆ ಸಿರ್ಸಿಲಿ 49,408 ರೂಪಾಯಿ ಇದೆ. ಹಾಗೆ ಸಿದ್ದಾಪುರದಲ್ಲಿ 48,639 ರೂಪಾಯಿ ಇದೆ. ಹಾಗೆ ಚೆನ್ನಗಿರಿಯಲ್ಲಿ 46,829 ರೂಪಾಯಿ ಇದೆ. ಹಾಗೆ ದಿನಾಂಕ 25ರ ಹಸಿ ಶುಂಠಿ ಬೆಲೆ ನೋಡೋದಾದರೆ ಕೋಲಾರದಲ್ಲಿ 3,000 ರೂಪಾಯಿ ಇದೆ. ಹಾಗೆ ರಾಮನಗರದಲ್ಲಿ 3,500 ರೂಪಾಯಿ ಇದೆ. ಹಾಗೆ ಟಿ ನರಸೀಪುರದಲ್ಲಿ 2,000 ರೂಪಾಯಿ ಇದೆ. ಹಾಗೆ ಶಿವಮೊಗ್ಗದಲ್ಲಿ 2,400 ರೂಪಾಯಿ ಇದೆ. ಹಾಗೆ ಬೆಂಗಳೂರು ರೇಟ್ ನೋಡೋದಾದರೆ 2,200 ರೂಪಾಯಿ ಇದೆ. ಹಾಗೆ ಮೈಸೂರಲ್ಲಿ 3,000 ರೂಪಾಯಿ ಇದೆ. ಹೀಗೆ ಪ್ರತಿದಿನ ಅಡಿಕೆ ಬೆಲೆ, ಕಾಳುಮೆಣಸು ಬೆಲೆ, ಹಾಗೆ ಶುಂಠಿ ಬೆಲೆ ವೀಕ್ಷಿಸಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.